ಒಡವೆ ಕೊಂಡ್ಕೋಬೇಕು ಅಂದ್ರೆ 100 ಅಂಗಡಿ ಸಿಗುತ್ತೆ ಆದ್ರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಒತ್ತೆ ಇಡಬೇಕು ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರುಕ್ತಾ ಇದ್ದೀರಾ ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ ನಿಮ್ಮ ಕಷ್ಟ ನಿಗಿಸಿಕೊಳ್ಳಿ ಫಸ್ಟ್ ಗೆಲ್ಲ ಚೆನ್ನಾಗಿದ್ರು ಎಲ್ಲ ಚೆನ್ನಾಗಿದ್ರು ಅಣ್ಣ ಈಗೆಲ್ಲ ಏನು ಇಲ್ಲ ಅಂತ ದೂರ ಮಾಡ್ಬಿಟ್ಟಿದ್ದಾರೆ ಮನೆಲ್ಲಂತೂ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಅಣ್ಣ ಏನು ಹೇಳ್ಬೇಕು ಏನು ಗೊತ್ತಾಗ್ತಾನೆ ಇಲ್ಲ ನನಗೆ ಬಟ್ ಏನಾಯ್ತಮ್ಮ ಏನಿಲ್ಲ ಇವಾಗೆಲ್ಲ ಫಸ್ಟ್ ಗೆಲ್ಲ ರಿಲೇಟಿವ್ ಎಲ್ಲ ಚೆನ್ನಾಗಿದ್ರು ಈಗ ಏನು ಚೆನ್ನಾಗಿಲ್ಲ ಇಲ್ಲ ಏನು ಒಂದು ಕಾರಣ ಹೇಳೋದು ದೂರ ಆಗೋದು ಮಾಡ್ತಾ ಇದ್ದಾರೆ ನೀವು ಏನು ಮಾಡ್ಕೊಂಡಿರೋದು ನಾವು ಮನೆ ಹೌಸ್ ವೈಫ್ ರೀ ಓಕೆ ಓಕೆ ಮನೆಯವರು ಬಿಸ್ನೆಸ್ ಮಾಡ್ತಾರೆ ಒಂದ್ ನಾಲ್ಕೈದು ತಿಂಗಳು ಆಯ್ತು ಮನೆ ಬಿಟ್ಟು ಬಂದಿದ್ದೇವೆ ಮನೇಲಿ ಪ್ರಾಬ್ಲಮ್ ಇಲ್ಲ ನೀವು ಹೋಗ್ರಿ ಅಂತ ಅವ್ರ ಕಳ್ಸಿದ್ದಾರೆ ನಿಮ್ಮನ್ನ ನಮ್ಮನ್ನ ಕಳ್ಸಿದ್ದಾರೆ ಮಕ್ಕಳು ಎಲ್ಲ ಓದ್ತಾ ಇದಾವೆ ಇವಾಗ ಹೊರಗಡೆ ಬಂದ್ಬಿಟ್ಟಿದ್ದೇವೆ ಪ್ರಾಬ್ಲಮ್ ಅಂದ್ರೆ ಪ್ರಾಬ್ಲಮ್ ಮನೇಲಿ ನಿಮ್ ಜೊತೆ ಮಾತಾಡೋಣ ಅಂತ ಹಚ್ಚಿದ್ದೆ ಮನೆ ಬಿಟ್ಟು ಬರುವಂತದ್ದು ಏನಾಯ್ತು ಮನೇಲಿ ಅಜ್ಜಿ ಇದು ಬಹಳ ಅಜ್ಜಿ ಇಲ್ಲ ನೀವು ಹೋಗ್ರಿ ನೀವು ಮನೆ ಕಟ್ಟುವಾಗ ಇಲ್ಲ ಇವಾಗ ನಿಮ್ ಮನೆಯಲ್ಲಿ ಹೋಗ್ರಿ ಹೋಗ್ರಿ ಅಂತ ಬಹಳ ಇದು ಮಾಡ್ತಾ ಇರೋದು ನೀವ್ ಹೋದ್ರೆ ನನ್ ಮನೇಲಿ ಇರ್ತಾನೆ ಅಂತ ಅಂದ್ರು ಅಂದ್ರೆ ಈಗ ಅವ್ರ ವಯಸ್ಸಾದವ್ರ ಜೊತೆಗೆ ಏನಂದ್ರೆ ನಾವ ಬಂದ್ವಿ ಅಣ್ಣ ಓಕೆ ಅವರೇ ಚೆನ್ನಾಗಿರೋಲ್ರ ಬೇಡ ಅಂದ್ರೆ ನಾವೇ ಹೆಂಗಾರ ಯಾಕಿರ್ಲಿ ಅಂತ ಬಂದಿದೆ ಓಕೆ ಬಟ್ ಈಗ ಹೇಗಿದೆ ಬದುಕು ಏನಾಯ್ತು ಇವಾಗ ಏನಿಲ್ಲ ರೀ ಇವಾಗ ಅಲ್ಲೆಲ್ಲ ಮನೆ ಅಂತರ ಅಂದ್ರೆ ದುಡಿಮೆಗೆ ಒಂದ್ ಸ್ವಲ್ಪ ಜಗ ಅದನ್ನ ಎಲ್ಲ ಇತ್ತು ಸೈಟ್ ಅಂತ ಅದನ್ನೆಲ್ಲ ಒಂದ್ ಸ್ವಲ್ಪ ದುಡ್ಡಿಗೆ ಹಾಕೊಂಡಿದ್ವಿ ಅದೆಲ್ಲ ಚೆನ್ನಾಗಿತ್ತು ವ್ಯಾಪಾರ ಅಲ್ಲೆಲ್ಲ ಓಕೆ ಇಲ್ಲಿ ಏನಿಲ್ಲ ಈ ಬಾಡಿಗೆ ಮನೆಯಲ್ಲಿ ಇದ್ದೇವೆ ಈಗ ನೀವು ಮನೆ ಬಿಂದ ಆಚೆ ಬಂದಿದ್ದೀರಾ ಎಲ್ಲಿ ಬದುಕ್ತಾ ಇದ್ದೀರಾ ಮನೆಯಿಂದ ಬಂದ್ಮೇಲೆ ಪ್ರಾಬ್ಲಮ್ ಅರೆ ಮನ್ಸು ನೆಮ್ಮದಿಲ್ಲ ಮನೇಲೆ ಇರ್ಬೇಕಾಗಿತ್ತು ಅನಿಸ್ತಾ ಇದೆ ಇವಾಗ ಅವ್ರ ಮಾತ್ ಕೇಳಿದ್ರೆ ಇಲ್ಲ ಅವ್ರ ಚೆನ್ನಾಗಿರ್ಲಿ ಅಂತ ಬಂದಿದ್ದೇವೆ ಈಗ ಏನ್ ಒಂಥರ ನೆಮ್ಮದಿನೇ ಇಲ್ಲ ಇವಾಗ ಬಟ್ ನಿಮ್ಮನ್ನ ಕಟ್ಕೊಂಡಂತಹ ನಿಮ್ಮ ಗಂಡ ನಿಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಥವಾ ಅವ್ರು ಏನಂತಾರೆ ಅವ್ರದ್ದು ಏನಿಲ್ಲ ಅವ್ರು ಚೆನ್ನಾಗಿದ್ದಾರೆ ಅಂದ್ರೆ ದಂಧೆಕ್ಕೆಲ್ಲ ಒಂಚೂರು ಅಂದ್ರೆ ವ್ಯಾಪಾರ ಮಾಡ್ತಿದ್ವಲ್ಲ ಅದೆಲ್ಲ ಚೆನ್ನಾಗಿತ್ತು ಇಲ್ಲೆಲ್ಲ ಬಂದ್ವಿ ಅದು ಚೆನ್ನಾಗಿಲ್ಲ ದಂಧೆ ಬಿಟ್ರೆ ಬೇರೆ ಏ ಪ್ರಾಬ್ಲಮ್ ಇಲ್ಲ ರೀ ನನಗೆ ದುಡಿಮಿದು ಅಷ್ಟೇ ಪ್ರಾಬ್ಲಮ್ ಬಟ್ ಈಗೇನ್ ನಿಮ್ಗೆ ನೆಮ್ಮದಿ ಹಾಳು ಮಾಡ್ತಾ ಇರೋ ವಿಷಯ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ ನೆಮ್ಮದಿ ಹಾಳು ಮಾಡ್ತಾ ಇರೋ ವಿಷಯ ಅಂದ್ರೆ ಅದೇ ಸೈಟಿಂಗ್ ಪ್ರಾಬ್ಲಮ್ ಮನೇಲಿ ಕಿರಿಕಿರಿ ಅದು ಯಾವ ತರ ನಿಭಾಯಿಸ್ಬೇಕು ಅದು ಏನು ಗೊತ್ತಾಗ್ತಾ ಇಲ್ಲ ಓಕೆ ಹಲೋ ಅರ್ಥ ಆಯ್ತಮ್ಮ ಬಟ್ ಈಗ ಕಾಲಕ್ರಮೇಣ ನಿಮ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಬರುವಂತಹ ಒಂದಷ್ಟು ಪರಿಸ್ಥಿತಿಗಳು ನಿಮ್ಗೆ ನಿಮ್ಮ ಪರಿಸ್ಥಿತಿಯನ್ನ ಅಥವಾ ಬರುವಂತಹ ಕಷ್ಟಗಳನ್ನ ಹೇಗೆ ಎದುರಿಸಬೇಕು ಅಂತ ತಾನಾಗಿ ನೀವು ತಿಳಿಸ್ಕೊಡುತ್ತೆ ಬಟ್ ನನ್ಗನ್ಸೋದು ನೀವು ಮತ್ತೆ ಒಬ್ಬಂಟಿಯಾಗಿ ಅಥವಾ ಮನೆ ಬಿಟ್ಟು ಬಂದು ಈ ರೀತಿ ಎಷ್ಟು ದಿನ ಬದುಕೋಕ್ ಸಾಧ್ಯ ಅಂಡ್ ಅವ್ರ ಯಾರಿಗೋಸ್ಕರನು ನೀವು ಅಲ್ಲಿಂದ ಬರೋದು ಒಳ್ಳೇದಲ್ಲ ಅಲ್ಲೇ ಇದ್ದು ಅವರನ್ನೂ ವಿಶ್ವಾಸಕ್ಕೆ ತಗೊಂಡು ನೀವು ಕೂಡ ಒಂದು ಬರುತ್ತೆ ಹೋಗುತ್ತೆ ಬಟ್ ಆ ನಡುವೆ ಈಗ ನೋಡಿ ಇಲ್ಲಿದ್ದು ಹಲವಾರು ಸಾವಿರಾರು ವಿಷಯಗಳಿಂದ ಕೊರಗೋದಕ್ಕಿಂತ ಅಲ್ಲಿದ್ದು ಒಂದೆರಡು ವಿಷಯಗಳೊಂದಿಗೆ ಹೊಡೆದಾಡೋದು ಬೆಟರ್ ಅಂತ ನನಗನ್ಸುತ್ತೆ ಹಿರಿಯರು ಏನೋ ಅಂತಾರೆ ಓಕೆ ನೀವು ಒಂದ್ ಮನೆಯಿಂದ ಇನ್ನೊಂದು ಮನೆಗೆ ಇನ್ನೊಂದು ಮನೆ ಬೆಳಗೋಗಿ ಬಂದಿರೋರು ಇಲ್ಲಿ ಈ ದೀಪ ಹಚ್ಚೋ ಸಮಯದಲ್ಲಿ ಅಥವಾ ಒಳ್ಳೇದು ಮಾಡೋ ಸಮಯದಲ್ಲಿ ನಿಮ್ಮ ಒಳ್ಳೆತನವನ್ನು ಯಾರು ಅರ್ಥ ಮಾಡ್ಕೊಳ್ದಿಲ್ಲ ಒಂದೆರಡು ಮಾತು ಏನೋ ಕೆಟ್ಟದ್ದು ಬರಬಹುದು ಬಟ್ ಅವರೆಲ್ಲ ಇವತ್ತಿರ್ತಾರೆ ನಾಳೆ ಹೋಗ್ತಾರೆ ನಮ್ದು ಅಷ್ಟೇ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ಆಚೆ ಬರೋದು ಒಂಟಿಯಾಗಿರೋದು ಐ ಥಿಂಕ್ ತುಂಬಾ ದಿನ ಅದ್ ನಡೆಯೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಈಗ ನೀವು ಏನೋ ಆ ಕ್ಷಣದಲ್ಲಿ ಏನೋ ಒಂದು ರೋಷ ಏನೋ ಒಂದು ಹಠ ಬಿಟ್ಟು ಬಂದ್ಬಿಡ್ಬೋದು ಬಟ್ ಅಲ್ಲೇ ಇದ್ಕೊಂಡು ಎಲ್ಲರನ್ನೂ ಆದಷ್ಟು ವಿಶ್ವಾಸಕ್ಕೆ ತಗೊಂಡು ಏನೇ ಅಂದ್ರು ಅವ್ರು ಅಂದ್ಕೊಳ್ಳಿ ಅಂದ್ಕೊಂಡು ನೀವು ಒಳ್ಳೆಯ ದಾರಿಲಿ ಇದ್ದಾಗ ಬೇರೆಯವ್ರಿಗೆ ಯಾಕೆ ನಾವು ಹೆದರ್ಬೇಕು ಅಥವಾ ಹಿಂದಿರುಗಿ ಮಾತಾಡ್ಬೇಕು ನೀನ್ ನ್ಯಾಯವಾಗಿ ಆ ಮನೇಲಿ ಇರಬೇಕು ಅದ್ ನಿನ್ನ ಹಕ್ಕು ಕೂಡ ಅಲ್ಲೇ ಇದ್ದು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಬದುಕೋದು ಒಳ್ಳೇದಮ್ಮ ನನಗನ್ಸೋ ಪ್ರಕಾರ ಯಾಕಂದ್ರೆ ಇವತ್ತು ನಿನಗೆ ಯಾವುದೋ ಒಂದು ಆಶ್ರಯ ಕೊಟ್ಟಿರ್ಬಹುದು ಅಥವಾ ಏನೋ ಒಂದು ಚಿಕ್ಕ ಪುಟ್ಟ ಒಳ್ಳೇದಾಗ್ತಿರ್ಬಹುದು ಬಟ್ ಒಂಟಿ ಹೆಣ್ಣು ಆಚೆ ಒಂದು ಮನೆ ಬಿಟ್ಟು ಆಚೆ ಬಂದು ಬದುಕಬೇಕಾದ್ರೆ ಇಡೀ ಸಮಾಜದ ನಿನ್ನ ಸಾವಿರ ರೀತಿಯಲ್ಲಿ ಪ್ರಶ್ನೆ ಮಾಡುತ್ತೆ ಅವ್ರಿಗೆಲ್ಲ ನೀನು ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಬಟ್ ಆದ್ರೂ ಕೂಡ
ಒಂದು ಸಂಸಾರ ಅಥವಾ ಒಂದು ಬದುಕುಂದಾಗ ಒಂದು 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 ಅಪ್ಪ ಅಮ್ಮ ಒಂದು ಮನೆ ಕಳಿಸಿದ್ದಾರೆ ಅಂದ್ರೆ ಅಲ್ಲಿ ಏನೇ ಕಷ್ಟ ಸುಖ ಇದ್ರೂ ಕೂಡ ಎಲ್ಲವನ್ನ ಸರಿ ಮಾಡಿಕೊಂಡು ಹೋಗುವಷ್ಟು ಶಕ್ತಿ ಹೆಣ್ಣಿಗಿದೆ. ಬಟ್ ಏನು ಅಂದ್ಬಿಟ್ರು ಸಡನ್ ಆಗಿ ಏನೋ ಆಗ್ಬಿಡ್ತು ಅಂತ ಬಿಟ್ಟು ಬರೋದು, ಅವ್ರಿಗೆ ಅವರೇ ಚೆನ್ನಾಗಿರ್ಲಿ ಅನ್ಕೊಂಡು ಬರೋದು, ಇದು ಯಾವ್ದು ಆ ಕ್ಷಣಕ್ಕೆ ನಿಮ್ಮನ್ನ ಒಳ್ಳೆಯವ್ರು ಅಂತ ಅನ್ಸ್ಬೋದಷ್ಟೇ. ಆಯ್ತಾ, ನೀನ್ ಅವ್ರನ್ನ ಬಿಟ್ಟು ಬಂದ ತಕ್ಷಣ ಅಥವಾ ನೀವೇ ಚೆನ್ನಾಗಿರಿ ಅನ್ಕೊಂಡ ತಕ್ಷಣ ನೀವ್ ಒಳ್ಳೇರಾಗ್ತೀರಾ ಅಂತ ಅನ್ಕೊಬೇಡಿ. ಅಲ್ಲೇ ಇದ್ದು ಅವರಿಗೆ ಸತ್ಯವನ್ನ ಅರ್ಥ ಮಾಡಿಸಿ, ಇಲ್ಲಮ್ಮ ಹಿಂಗಲ್ಲ ಹಿಂಗೆ ಅಂತ ಹೇಳಿದ್ರೆ ಬಹುಶಃ ಬದುಕು ಚೆನ್ನಾಗಿರುತ್ತೆ. ಸುಮ್ನೆ ಆ ಕ್ಷಣಕ್ಕೆ ಕೆಲವೊಮ್ಮೆ ಹಂಗ ಅನ್ಸ್ಬಿಡುತ್ತೆ, ಇವ್ರ ಮುಂದೆ ಹಟ್ವಾಗಿ ನಾನು ಆಚೆ ಬದುಕ್ತೀನಿ, ಅಫ್ಕೋರ್ಸ್ ತಪ್ಪಲ್ಲ, ಬಟ್ ಅಷ್ಟೇನು ಸೀರಿಯಸ್ ತಗೊಂಡು ಅಷ್ಟೇನು ದೊಡ್ಡದ ಮಾಡುವಂತ ಅವಶ್ಯಕತೆ ಇಲ್ಲ. ಆಯ್ತಾ, ಅವ್ರು ಯಾವತ್ತೊಂದಿಸ ಅವ್ರ ತಪ್ಪಿನ ಅರಿವು ಆಗಬಹುದು. ಸೊ ನೀವ್ ಅಲ್ಲಿಗೆ ಹೋಗ್ಬೇಕು, ಹೋಗ್ಬಿಟ್ಟು ಮತ್ತೆ ಜೀವನ ಕಟ್ಕೊಳ್ಬೇಕು, ಮತ್ತೆ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು, ನೀವೇ ಬಗ್ಗಿ ನೀವೇ ತಲೆ ಬಾಗಿ, ತೊಂದ್ರೆ ಇಲ್ಲ. ಸರಿ, ಇಡೀ ಬದುಕು ನೆಮ್ಮದಿಯಾಗಿರುತ್ತೆ, ಮನೆ ಚೆನ್ನಾಗಿರುತ್ತೆ, ಅವ್ರಿಗೂ ಒಂಚೂರು ಖುಷಿ ಆಗುತ್ತೆ ಅಂದ್ರೆ ನೀವೇ ಬಾಗಿ, ಪರವಾಗಿಲ್ಲ. ನಿಮಗೂ ಒಂದಿವಸ ಭಗವಂತ ಒಳ್ಳೆ ದಿನ ಕೊಡ್ತಾನೆ.